ಬೆಂಗಳೂರು ಗ್ರಾಮಾಂತರ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲೇ ಚರ್ಚೆ ಆಗುತ್ತಿರುವಂತಹ ಲೋಕಸಭಾ ಕ್ಷೇತ್ರ ಒಂದು ಕಡೆ ಡಿ ಕೆ ಸುರೇಶ್ ಮತ್ತೊಂದು ಕಡೆ ಡಾಕ್ಟರ್ ಮಂಜುನಾಥ್ ಇಬ್ಬರು ಕೂಡ ಸಮರ ಕಣದಲ್ಲಿ ತುಂಬಾ ಜೋರಾಗಿ ನುಗ್ತಾ ಇದ್ದಾರೆ ರಾಜಕೀಯವನ್ನು ಮಾಡದೇ ಇದ್ದರೂ ಕೂಡ ಇಲ್ಲಿವರೆಗೂ ಡಾಕ್ಟ್ರು ತುಂಬ ವೇಗವಾಗಿ ನುಗ್ತಾ ಇದ್ದಾರೆ ಪ್ರಚಾರದಲ್ಲಿ ಮತ್ತೊಂದು ಕಡೆ ಸುರೇಶ್ ಅವರು ಆ ಭಾಗದಲ್ಲಿ ಮಾಡಿರುವಂಥ ಅಭಿವೃದ್ಧಿ ಕೆಲಸ ಮತ್ತೊಂದು ಜೊತೆಗೆ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಎಲ್ಲವೂ ಕೂಡ ಅವ್ರಿಗೆ ಒಂದು ರೀತಿಯಲ್ಲಿ ಫ್ಯಾಕ್ಟ್ ಈ ಕಡೆ ಮೋದಿ ಮಂಜುನಾಥ್ ಅವ್ರಿಗೆ ಇನ್ನೊಂದು ವಿಷಯ ಗೊತ್ತಾ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯ ಟೀಮ್ ಅಂತ ಕರಿತಾರೆ ಐ ಟಿ ಇಡಿನ ಕಾಂಗ್ರೆಸ್ ಅವರು ಈ ಐ ಟಿ ಇಡಿಗೆಲ್ಲ ಎದ್ರೆ ಕಳೆದ ಎದೆ ಒಬ್ಬಿಸಿ ರಾಜಕಾರಣ ಮಾಡಿದಂಥ ವ್ಯಕ್ತಿ ಅಂದ್ರೆ ಡಿ ಕೆ ಶಿವಕುಮಾರ್ ಹೌದು ನಾನೇ ಕೆ ಶಿವಕುಮಾರ್ ಕ್ಲೀನ್ ಕೃಷ್ಣಪ್ಪ ಅಂತ ಕ್ಲೀನ್ ಚೀಟ್ ಕೊಡ್ತಾ ಇಲ್ಲ ಧೈರ್ಯವಾಗಿ ಕನಕಪುರದ ಬಂಡೆ ರೀತಿ ಎದೆಯೊಬ್ಬಿಸಿ ರಾಜಕಾರಣ ಮಾಡಿದಂಥ ವ್ಯಕ್ತಿ ಡಿ ಡಿಕೆ ಶಿವಕುಮಾರ್ ಕೆ ಶಿವಕುಮಾರ್ ಧೈರ್ಯದ ಹಿಂದಿನ ಶಕ್ತಿ ಡಿ ಕೆ ಸುರೇಶ್ ಹೌದು ಕರ್ನಾಟಕದ ಕಳೆದ ಬಾರಿ ಏಕೈಕ ಸಂಸದ ಡಿ ಕೆ ಸುರೇಶ್ ಹೌದು ಡಿ ಕೆ ಶಿವ ಬ್ರದರ್ಸ್ ವರ್ಸಸ್ ದೇವೇಗೌಡರು ಫ್ಯಾಮಿಲಿ ನಡುವಿನ ಕಾಳಗದಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದಿದ್ದು ಡಿ ಕೆ ಬ್ರದರ್ಸ್ ಹೌದು ಬಟ್ ಫಾರ್ ದ ಫಸ್ಟ್ ಟೈಮ್ ಬಿಜೆಪಿ ಅಫಿಷಿಯಲಿ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಎಸ್ ಜೊತೆ ಜೆಡಿಎಸ್ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ ಎರಡ್ ಸಾವಿರದ ಹದಿಮೂರಲ್ಲಿ ಬಿಜೆಪಿ ಕ್ಯಾಂಡಿಟ್ ಹಾಕಿರಲ್ಲ ಬೈ ಅಲ್ಲಿ ಅನಿತಾ ಕುಮಾರ್ ಸ್ವಾಮಿ ಬೆಂಬಲ ಕೊಟ್ಟಿದ್ರು ಆರ್ ವರ್ಷಕ್ಕೆ ಪ್ರಚಾರ ಮಾಡಿದ್ರು ಅವತ್ತು ಯೋಗೇಶ್ವರ್ ಜೊತೆ ಇದ್ರು ಯಾರ ಜೊತೆ ಡಿ ಕೆ ಸುರೇಶ್ ಜೊತೆ ಹೌದು ಮುಂದ್ರತ್ನ ಅವತ್ತು ಡಿ ಕೆ ಸುರೇಶ್ ಜೊತೆ ಇದ್ರು ಸೊ ಹಿಂಗೆಲ್ಲ ಇತ್ತು ಅವತ್ತು ಬೈ ಎಲೆಕ್ಷನ್ ಅಲ್ಲಿ ಡಿ ಕೆ ಸುರೇಶ್ ಗೆದ್ರು ಬಟ್ ಇವತ್ತು ಅಫಿಷಿಯಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡ್ಕೊಂಡು ನಿಂತವ್ರ ಒಟ್ಟಿಗೆ ಡಿ ಕೆ ಸುರೇಶ್ ವಿರುದ್ಧವಾಗಿ ಮುಂದ್ರತ್ನ ಯೋಗೇಶ್ವರ್ ಎಲ್ಲರೂ ಸೇರಿ ಮೈತ್ರಿ ಕೂಟವನ್ನು ಲೀಡ್ ಮಾಡ್ತಾರೆ ಡಾಕ್ಟರ್ ಡಾಕ್ಟರ್ ಅಂತ ಹೋಗ್ತಿದ್ದಾರೆ ಬಟ್ ಡಿ ಕೆ ಶಿವಕುಮಾರ್ ಸಾಮಾನ್ಯದವರಲ್ಲ ಸಾಮಾನ್ಯವಾಗಿ ಅವರು ಎದುರಾಳಿಗೆ ತಕ್ಕಂತೆ ಬಾಣಗಳನ್ನ ಬಿಡ್ತಾರೆ ಹೌದು ಗಡಿಯಲ್ಲಿ ಹೋದಾಗ ಡೈರೆಕ್ಟ್ ಆಗಿ ಹೊಡಿತಿರ್ತಾರೆ ಇಲ್ಲಿ ಬಂದಾಗ ಪೊಲೀಸ್ ಅವ್ರು ಇಟ್ಕೊಂಡು ಹೋಯ್ತಾರೆ ಹೇಳ್ತಿರೋದು ಡಿ ಕೆ ಸುರೇಶ್ ಎದುರಾಳಿ ಅನಿರತಾ ಕುಮಾರಸ್ವಾಮಿ ಆಗಿದ್ದಾಗ ಅವರ ಪಟ್ಟು ಬೇರೆ ಇತ್ತು ತುಳಸಿ ಮುನರಾಜು ಗೌಡ ಆಗಿದಾಗ ತಲೆನೇ ಕೆಡ್ಸ್ಕೊಂಡಿರ್ಲಿಲ್ಲ ಅಶ್ವತ್ಥ ನಾರಾಯಣ ಆದಾಗ ಮನೇಲಿ ಮಲ್ಕೊಂಡು ಗೆದ್ದಿದ್ರು ಈ ಡಾಕ್ಟರ್ ಆಗಿರೋ ಕಾರಣ ಸ್ವಲ್ಪ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಹೌದು ಹೌದು ನಿಮ್ಗೆ ಬ್ಯಾಂಗ್ಳೂರ್ ಸೌತ್ ಆನೇಕಲ್ ಆರ್ ಆರ್ ನಗರ ಇಲ್ಲ ಅಂದ್ರೆ ಡಿ ಕೆ ಸುರೇಶ್ ಇವತ್ತೆ ಎಷ್ಟು ಲಕ್ಷ ಲೀಡಲ್ ಇಂದ ಬರೆದಿಟ್ಬಿಟ್ಟು ಮಲ್ಕೊಂಡಿರೋ ಓಕೆ ಬಟ್ ನಗರ ಭಾಗದ ವಾಸಿಗಳಿಗೆ ಡಿಕೆ ಸುರೇಶ್ ರೀಚ್ ಆಗಿಲ್ಲ ಅವ್ರು ನಾನು ಕೆಲಸ ಮಾಡಿದೀನಿ ಅಂತ ಹೇಳ್ತಾರೆ ಓಕೆ ನಾನು ಅಧಿಕಾರಿಗಳ ವಿಚಾರದಲ್ಲಿ ಹೊರಟು ಜನರ ವಿಚಾರದಲ್ಲಿ ನಾನು ಸಾಫ್ಟ್ ಸಾಫ್ಟ್ ಸೊ ಹಾಗಾಗಿ ನೀವೇನೋ ಸಾವಿರ ಹೇಳಿ ನಾನು ಗೆಲ್ತೀನಿ ಅಂತಿದ್ದಾರೆ ಡಿ ಕೆ ಸುರೇಶ್ ಡಿ ಕೆ ಸುರೇಶ್ ಯಾರಿಗೂ ಕೇರ್ ಮಾಡಲ್ಲ ಹೌದು ಡಾಕ್ಟರ್ ಮಂಜುನಾಥ್ ಗೆಲ್ಲಿಸೋಕೆ ಸಿ ಪಿ ಯೋಗೇಶ್ವರ್ ಮುನಿರತ್ನ ಬೆಂಗಳೂರು ಸೌತ್ ಕೃಷ್ಣಪ್ಪ ಮಾಗಡಿ ಮಂಜುನಾಥ್ ಎಲ್ಲರೂ ಕಾಲಿಗೆ ಚಕ್ರ ಕಟ್ಕೊಂಡು ಪ್ರವಾಸ ಮಾಡ್ತಾವೆ ಕುಮಾರಸ್ವಾಮಿ ನಿಖಿಲ್ಗಿಂತ ಅತಿ ಹೆಚ್ಚು ಕೆಲಸ ಮಾಡ್ತಾರೆ ಯೋಗೇಶ್ವರ್ ಮುನಿರತ್ನ ಇವರೆಲ್ಲ ಗೆಲ್ಲಿಸ್ಬೇಕು ಡಾಕ್ಟರ್ನ ಅಂತ ಸೊ ನಡೀತಾ ಇದೆ ಇದೊಂದು ಹೌದು ಆರ್ಥಿಕವಾಗಿ ತುಂಬಾ ಪ್ರಬಲರು ಡಿ ಕೆ ಸುರೇಶ್ ಅವ್ರ ವಿರುದ್ಧ ಡಾಕ್ಟರ್ ಚುನಾವಣೆ ಅಂತಂದಾಗ ಆರ್ಥಿಕವಾಗಿ ಏನಂದ್ರೆ ಏನೂ ಅಲ್ಲ ಡಿ ಕೆ ಸುರೇಶ್ ಮುಂದೆ ಬಟ್ ಚುನಾವಣಾ ಸಂಪನ್ಮೂಲ ಅಂತ ಆಯಾ ಪಾರ್ಟಿಗಳಿಂದ ಸಿಗುತ್ತಲ್ಲ ಅದಿಟ್ಕೊಂಡು ಹೋಗ್ತಾ ಇದಾರೆ ಬಟ್ ನಾನು ಬಹಳ ಕುತೂಹಲದಿಂದ ಕಾಯ್ತಿರ್ತಕ್ಕಂಥ ಕ್ಷೇತ್ರ ಇದು ಡಿ ಕೆ ಸುರೇಶ್ ಅವರು ಒಂದ್ರಿಂದ ಎರಡು ಲಕ್ಷದಲ್ಲಿ ಗೆಲ್ತೀನಿ ಅಂತಾರೆ ಡಾಕ್ಟರ್ ಕಡೆಯವರು ಜೆಡಿಎಸ್ ಬಿಜೆಪಿಯರು ನಾವು ಒಂದರಿಂದ ಎರಡು ಲಕ್ಷದ ಗೆಲ್ತೀವಿ ಬರೆದಿಟ್ಕೊಳ್ಳಿ ಅಂತಾರೆ ಹಾಗಾಗಿ ನನ್ನ ಚುನಾವಣಾ ಜರ್ನಿಯಲ್ಲಿ ನಾನು ಚುನಾವಣೆಗಳು ಮಾಡಿಲ್ಲ ಚುನಾವಣೆಗಳು ನೋಡಿ ನೋಡಿ ಮಾತಾಡೋದಲ್ಲ ನಮ್ಮ ಕೆಲಸ ನನ್ಗೂ ಒಂದು ಹೊಸ ಪಾಠ ಇದು ಬೆಂಗಳೂರು ಗ್ರಾಮಾಂತರ ಏನಾಗತ್ತೆ ಅಂತ ಸೊ ಡಿ ಕೆ ಶಿವಕುಮಾರ್ ತನ್ನೆಲ್ಲ ರಾಜಕೀಯ ಪಟ್ಟುಗಳನ್ನ ತನ್ನೆಲ್ಲ ರಾಜಕೀಯ ಕಲೆಗಳನ್ನ ತನ್ನೆಲ್ಲ ರಾಜಕೀಯ ಚಾಕಚಕ್ಯತೆಯ ಪ್ರದರ್ಶನ ಮಾಡ್ತಾರೆ ಈ ಚುನಾವಣೆಯಲ್ಲಿ ಸೊ ಹಾಗಾಗಿ ಇದು ಫೈಟ್ ಬಿಟ್ವೀನ್ ಡಿ ಕೆ ಬ್ರದರ್ಸ್ ಇನ್ ಅದರ್ಸ್ ಎಲ್ರು ಎಲ್ಲರೂ ಎಲ್ಲರೂ ಸೇರ್ಕೊಂಡು ಅವರಿಬ್ಬರೇ ರಣರಂಗದಲ್ಲಿ ಅವರಿಬ್ಬರೇ ಒಂದು ಒಂದು ಪೋಸ್ಟ್ ಹಾಕಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಇಡೀ ಪ್ರಪಂಚವೇ ಎದುರು ನಿಂತ್ಕೊಳ್ಳಿ ಇಡೀ ಪ್ರಪಂಚವೇ ಎದುರಾಗಲಿ ನಾವು ರೆಡಿ ನಾವು ಫೇಸ್ ಮಾಡ್ತೀವಿ ಅನ್ನೋ ಪೋಸ್ಟ್ ಅನ್ನ ಡಿ ಕೆ ಸುರೇಶ್ ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಹಾ ಇಡೀ ಜಗತ್ತಲ್ಲಿ ಭಯನೇ ನೋಡ್ತಿರೋ ಇಬ್ರು ವ್ಯಕ್ತಿಗಳು ಅಂದ್ರೆ ನನಗ್ ಗೊತ್ತಿರೋಂಗ್ರಿ ಮಾತ್ರ ಎಸ್ ಡೌಟ್ ನಿಮ್ಗೆ ಮುಂದ್ರತ್ನ ನಿಮ್ಗೆ ವ್ಯಂಗ್ಯವಾಗಿ ಹೇಳಿಲ್ಲ ರಿಯಾಲಿಟಿ ಇಡೀ ಜಗತ್ತಲ್ಲಿ ಭಯವೇ ಇಲ್ಲದಂತ ವ್ಯಕ್ತಿಗಳು ಅಂದ್ರೆ ಹೌದು ಆದರೆ ಇದು ಗುಪ್ತ ಮತ ಬಹಿರಂಗವಾಗಿ ಕೈ ಎತ್ತುವುದಾದರೆ ಕ್ಲಿಯರ್ ಕಟ್ ಡಿ ಕೆ ಸುರೇಶ್ ಇದು ಗೌಪ್ಯ ಮತದಾನ ಬಟನ್ ಓದ್ತದಲ್ಲ ಹ್ಮ್ ಹೌದು ಹಾಗಾಗಿ ಏನು ಎತ್ತ ಅಂತ ಕಾಯ್ಬೇಕು ಡಿ ಕೆ ಸುರೇಶ್ ಅವ್ರಿಗೆ ಶಿವಕುಮಾರ್ ವಿಶ್ವಾಸ ಇದೆ ನಾವು ಗೆಲ್ತೀವಿ ಅಂತ ಈ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಗೆದ್ದರೆ ಅವರ ಸಾಮ್ರಾಜ್ಯ ಮತ್ತಷ್ಟು ವಿಸ್ತಾರ ಆಗುತ್ತೆ ಇನ್ಯಾರು ಅವ್ರ ಸೋಲ್ಸಕ್ಕೆ ಸಾಧ್ಯ ಇಲ್ಲ ಈ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಸೋತಾರೆ ಅದೊಂದು ರೀತಿಯ ವಿಚಿತ್ರವಾದ ಪತನ ಶುರುವಾದಂಗೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಯೋಗೇಶ್ವರ್ ಆಗಿರೋಷ್ಟು ಫೈಟ್ ಆಗ್ತಿರ್ಲಿಲ್ವೇನೋ ಮಾ ಹ್ಮ್ ಕುಮಾರಸ್ವಾಮಿ ಆಗಿರೋ ಫೈಟ್ ಆಗ್ತಿರ್ಲಿಲ್ವೇನೋ ಬಟ್ ಡಾಕ್ಟರ್ ಅನ್ನೋ ಕಾರಣಕ್ಕೆ ಫೈಟ್ ಆಗ್ತದೆ ಯಾಕಂದ್ರೆ ಇವತ್ತಿನವರೆಗೂ ಕನಕಪುರದ ಬ್ರದರ್ಸ್ ಬಗ್ಗೆ

ಡಿ ನಾಗರಾಜ ಕೃಷ್ಣ ಕುಮಾರ್ ಬ್ರದರ್ಸ್ ಆಟದಲ್ಲಿ ರಂಗನಾಥ್ ಕೂಡ ಕುಣಿಗಲ್ ಗೆದ್ದಿದ್ದಾರೆ ಆನೇಕಲ್ ಶಿವಣ್ಣ ಗೆದ್ದಿದ್ದಾರೆ ಹಾಗಾಗಿ ಬ್ರದರ್ಸ್ ಬಲ ಪ್ರದರ್ಶನ ಏನಾಗುತ್ತೆ ನೋಡಬೇಕು ನಾನು ಬಹಳ ಕುತೂಹಲದಿಂದ ಕಾಯ್ತಿರ್ತಕ್ಕಂಥ ಚುನಾವಣೆ ಇದು ಹೌದು ಜನಾಭಿಪ್ರಾಯ ಬಂದಾಗ ಗ್ರೌಂಡ್ಗೆ ಹೋದಾಗ ಮಾತುಕತೆಗಳಾಗ್ತಿರ್ಬಹುದು ಇವ್ರು ಹಂಗೆ ಅವ್ರಿಂಗೆ ಇವ್ರಿಂಗೆ ಅಂತ ಚರ್ಚೆಗಳು ನಡೀತಿರ್ಬೋದೇನೋ ಯಾರು ಏನೇ ಅನ್ಕೊಂಡಿದ್ರು ಅವರಿಬ್ರು ಡಿ ಕೆ ಶಿವಕುಮಾರ್ ಅಂಡ್ ಡಿ ಕೆ ಸುರೇಶ್ ಇಬ್ರು ಕಾನ್ಫಿಡೆನ್ಸ್ ಆಗಿದ್ದಾರೆ ನಾವ್ ಗೆಲ್ತೀವಿ ಅಂತ ನನ್ಗೂ ಅದರ ಕುತೂಹಲ ಅದ ಹಿಂಗೆ ಅಂತ ಹೌದು ಏ ಮೇಲ್ನೋಟಕ್ಕೆ ಮ್ಯಾಥ್ಸ್ ಅಂತೀವಿ ನಾವು ಹೌದು ಬಿಫೋರ್ ಎಲೆಕ್ಷನ್ ಮ್ಯಾಥ್ಸ್ ಅಲ್ಲ ಕೆಮಿಸ್ಟ್ರಿ ಅಗ್ರಿ ಈ ಮೈತ್ರಿ ಒಪ್ಕೊಳ್ಳಲ್ಲ ಯೋಗೇಶ್ವರ್ ಅನ್ಕೊಂಡಿದೆ ಮೈತ್ರಿ ಮಾಡಿದ್ದೆ ಯೋಗೇಶ್ವರ್ ಬೂತ್ ಕಾಸ್ ಅಂತ ಬಂತ ಚನ್ನಪಣ್ಣ ಬಂದಾಗ ಕಾಂಗ್ರೆಸ್ ಜೆಡಿಎಸ್ ಅವ್ರಿಗೂ ಬೂತ್ ಕಾಸ್ ಕೊಡ್ಬೇಕು ಬಿಜೆಪಿ ಅವ್ರಿಗೂ ಬೂತ್ ಕಾಸ್ ಕೊಡಬೇಕು ರಾಮನಗರ ಗೌತಮ್ ಗೌಡನ್ ಕಡೆಯವ್ರಿಗೆ ಕಾಸು ಕೊಡಬೇಕು ನಿಖಿಲ್ ಕಡೆವ್ರಿಗೂ ಕಾಸು ಕೊಡಬೇಕು ಅಂದ್ರೆ ಚುನಾವಣೆ ಇದು ನಾನೇನು ಬೇರೆ ಹೇಳ್ತಿಲ್ಲ ಸಂಪನ್ಮೂಲ ಖರ್ಚು ಮಾಡೋ ವಿಷಯ ಮಾತಾಡ್ತೀನಿ ಸೊ ಹಾಗಾಗಿ ಏನೇನು ಅಸ್ತ್ರ ಇಟ್ಕಡೆ ಗೊತ್ತಿಲ್ಲ ಬಟ್ ವಿಶ್ವಾಸದಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಅಂಡ್ ಸುರೇಶ್ ಮೊನ್ನೆ ತಿರುನಲ್ಲೂರು ಶನೇಶ್ವರ ಟೆಂಪಲ್ ಅಲ್ಲಿ ಇಬ್ಬರು ಕೂತ್ ಪೂಜೆ ಮಾಡಿ ಎಲ್ಲ ಬಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ನನಗೆ ಅಷ್ಟೇ ಅಲ್ಲ ನಾಟ್ ಓನ್ಲಿ ಶಿವಕುಮಾರ್ ಬೆಸಗಳ್ಳಿ ಯೋಗೇಶ್ವರ್ ಯೋಗೇಶ್ ಈಶ್ವರ್ಗ ಅಷ್ಟೇ ಅಲ್ಲ ಹಿಂಗೆ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಕುತೂಹಲ ಅವ್ರಾಗಲೇ ಹೇಳಿದ್ರಲ್ಲ ಇಡೀ ಪ್ರಪಂಚವೇ ಬಿದ್ರು ನಮ್ಮನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವ್ ರೆಡಿ ಅಂತ ಡಿ ಕೆ ಶಿವಕುಮಾರ್ ಸುರೇಶ್ ನಿಂತಿದ್ದಾರೆ ಅವ್ರು ತುಂಬಾ ಧೈರ್ಯವಂತರು ಮುಂದ್ರತ್ನ ಹೇಳೋ ರೀತಿ ಸತ್ಯ ಹಾಗಾಗಿ ನನ್ಗೂ ಕುತೂಹಲ ಜೂನ್ ನಾಲ್ಕನೇ ತಾರೀಕು ನಾಲ್ಕು ಗಂಟೆಗೆ ಬೆಂಗಳೂರು ಗ್ರಾಮಾಂತರದ ಸಂಸದರು ಯಾರು ಬಟ್ ಒಂದಂತೂ ವಿಷಯ ಸತ್ಯ ಚುನಾವಣೆಯನ್ನ ಹೇಗ್ ಮಾಡಬೇಕು ಗೊತ್ತಿದೆ ಚುನಾವಣೆ ಮಾಡ್ತಾರೆ ಹೌದು ಗೊತ್ತಿದೆ ಅಲೆಯಲ್ಲಿ ಗೆಲ್ತೀವಿ ಅನ್ನೋದು ಜೆಡಿಎಸ್ ಅವರ ಕತೆ ಕಲೆ ಕಲೆಯಲ್ಲಿ ಕ್ರಿಯೇಟಿವಿಟಿ ಚಾಣಕ್ಯ ಸೂತ್ರಗಳನ್ನ ಬ್ರದರ್ಸ್ ಅನುಸರಿಸಿದ್ದಾರೆ ನೋಡ್ಬೇಕೇನಾಗತ್ತೆ ವೀಕ್ಷಕರ ಯಾರು ಬೆಂಗಳೂರು ಗ್ರಾಮಾಂತರ ಸಂಸದರಾಗಬೇಕು ಕಾಂಗ್ರೆಸ್ನ ಡಿ ಕೆ ಸುರೇಶ್ ಅವರ ಹಾಗೆ ಬಿಜೆಪಿ ಅಥವಾ ಜೆಡಿಎಸ್ ಮೈತ್ರಿಯ ಡಾಕ್ಟರ್ ಮಂಜುನಾಥ್ ಅವರ ಯಾರು ಪ್ರಧಾನಿ ಆಗ್ಬೇಕು ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲಾ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ